Sergio Aguirre Ferrari, Renata Ferrari Pimenta, Neurone. Amen, Pablo, Matari Kariagi. Mala, Kasta de Kansa Pura, Adukura, Adana Yitza de Kansa Pura, Pariyotne Maakudu. Kesana Matara, Adana Pura. Para Vijay Bagi, Nabi Sabeti, Matami Ke Vakedu. Imurige, Imurinandi, Ibe Matar, Kara Pablo, Namatar, Kininjere, Shaseke. Karne, Andre, ವಿಧಾನಸೌಧದಲ್ಲಿ ಯಾವುದನ್ನು ಕೆಳದಾಗ್ತಾ ಇರ್ತಾರೆ ಬೇರೆ ಬೇರೆ ವಿಚಾರಗಳಲ್ಲಿ ಕೆಎಂಎಫ್ ಅಧ್ಯಕ್ಷರಾಗಿ ಅವ್ರು ಮಾಡಿದಂತಹ ಕೆಲಸ ಇದೆಯಲ್ಲ ಅದನ್ನು ಈಗಲೂ ಕೂಡ ಎಲ್ಲರೂ ಮಾಡ್ತಾರೆ ಕಾರಣ ಏನಂದ್ರೆ ಬಳ್ಳಾರಿ ಅಂದ್ರೆ ಕಣಿಗೂರು ಬಳ್ಳಾರಿ ಅಂದ್ರೆ ಇಲ್ಲಿ ಗಣಿಯ ದೊಡ್ಡ ಮಾಫಿಯಾ ಈ ತರದ ಎಲ್ಲವೂ ಕಾಲದ ಘಟ್ಟದಲ್ಲಿ ಕೆಎಂಎಫ್ ಚುಕ್ಕಾಣಿಯನ್ನ ಇರದಂತವರು ಸೋಮಶೇಖರ್ ರೆಡ್ಡಿ ನಾವು ಕೂಡ ಬಹಳ ಕುತೂಹಲದಲ್ಲಿ ನಿರೀಕ್ಷೆ ನೋಡ್ತಾ ಏನ್ ಮಾಡ್ತಾರೆ ಅವರು ಬಹಳ ಆಶ್ಚರ್ಯ ಆಗುತ್ತೆ ಅವರಲ್ಲೂ ಒಬ್ಬ ಮಾನವೀಯ ಗುಣ ಇರುವಂತ ಒಬ್ಬ ರಾಜಕಾರಣಿ ಇದ್ದಾನೆ ಅನ್ನೋದನ್ನ ತೋರಿಸಿದ್ದು ಅವರ ಕೆಎಂಎಫ್ ಅಧ್ಯಕ್ಷರಾದಂತಹ ಬಗ್ಗೆ ಅನೇಕ ಅಲ್ಲಿ ಸಂಸ್ಥೆಯನ್ನ ರೈತರ ಸಂಸ್ಥೆಯನ್ನ ಬಹಳ ಗಟ್ಟಿತನದಿಂದ ನಿಂತು ಯಾರು ಟೀಕೆ ಟಿಪ್ಪಣಿಗಳನ್ನು ಮಾಡ್ತಾ ಇದ್ರು ಅವರೆಲ್ಲರಿಗೆ ತಮ್ಮ ಕಾರ್ಯ ಚಟುವಟಿಕೆ ಮೂಲಕನೇ ಉತ್ತರವನ್ನು ಕೊಡುವಂತ ಕೆಲಸವನ್ನು ಅವರು ಮಾಡಿದ್ರು ಈ ಭಾಗದಲ್ಲಿ ಉತ್ತರ ಕರ್ನಾಟಕ ಮತ್ತೆ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಕೆಎಂಎಫ್ ಒಂದು ತರ ಮರೀಚಿಕೆ ಆಗಿತ್ತು ಅದನ್ನ ಈ ಭಾಗಕ್ಕೆ ಹಾಕೊಂಡ ನಂತರದ ಗಂಟಾಗ್ತಂತವರು ಕೂಡ ಸೋಮಶೇಖರ್ ರೆಡ್ಡಿ ಅವರು ಆ ಕಾರಣಕ್ಕೆ ನಾನು ಮಾತನಾಡ್ತೀನಿ ಯಾಕೆಂದ್ರೆ ಒಬ್ಬ ವ್ಯಕ್ತಿ ಏನ್ ಸಾಧನೆ ಮಾಡಿದ್ರೆ ಕೆಲಸ ಮಾಡೋದನ್ನ ಅವರಾಗಿ ಹೇಳಕ್ಕಾಗಲ್ಲ ಬೇರೆ ಮಾತಾಡಬೇಕು ಹಾಗೆ ಇನ್ನೊಂದು ಸಂದರ್ಭವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ಬಹುಶಃ ಇಷ್ಟು ಯಾವ ಜಿಲ್ಲೆಗಳ ಬಗ್ಗೆ ಚರ್ಚೆ ಆಗುತ್ತಿದ್ದಿಲ್ಲ ಬಳ್ಳಾರಿ ಜಿಲ್ಲೆ ಅಖಂಡವಾಗಿ ಉಳಿಬೇಕು ಅಂತ ಹೇಳಿ ನಿರಂತರವಾಗಿ ಹೋರಾಟ ಮಾಡುವಂಥದ್ದು ಕೂಡ ಸಂಸ್ಥೆ ಮುಖ್ಯಮಂತ್ರಿಗಳ ಜಗಳ ಬೇದು ಸಭೆ ನಾವು ನಿಂತೆ ನೋಡ್ತಾನೆ ಅದರಲ್ಲಿ ಯಶಸ್ವಿ ಆದ್ರೆ ಇರುವ ಬೇರೆ ಪ್ರಶ್ನೆ ಆದ್ರೆ ಆ ಜಿಲ್ಲೆ ಬಗ್ಗೆ ಇದ್ದಂತ ಒಂದು ಬದ್ಧತೆಯನ್ನು ಉಳಿಸ್ಕೊಳ್ಳುವ ಸಲುವಾಗಿ ನಿರಂತರ ಪೋಷಣೆ ಇಷ್ಟು ಎತ್ತರಕ್ಕೆ ಹೋಗಿ ಅದನ್ನು ಫೈಟ್ ಮಾಡುವಂತ ನಿಮ್ ಜಿಲ್ಲೆ ಒಳಗಡೆ ಬೇರೆ ರಾಜಕಾರಣಿಗಳು ಇಲ್ಲ ಬೇರೆ ಬೇರೆ ಅಂದ್ರೆ ಎರಡು ತರನು ಯೋಚನೆ ಮಾಡಿದ್ರು ಪಕ್ಷೆ ಇವರು ಆ ತರ ಯೋಚನೆ ಇಲ್ಲ ಈ ಅಖಂಡವಾಗಿ ಉಳಿಬೇಕು ಅಂತ ಹೇಳಿ ಬಹಳ ಪ್ರಯತ್ನ ಮಾಡುವಂತರು ಹೀಗಾಗಿ ಬಗ್ಗೆ ನನಗೆ ಒಂದು ವಿಶೇಷ ಅಭಿಮಾನ ಶಾಸಕರಾಗಿ ಬಹಳ ಬಹಳ ಜನರ ಕೆಲಸವನ್ನು ಮಾಡ್ತಾರೆ ಅಂದರೆ ಬಹಳ ದೊಡ್ಡ ವಿಚಾರ ಅಲ್ಲ ಆದರೆ ನೀವು ಜನಮುಖಿಯಾಗಿ ಜನರಿಗೆ ತೀರ ಹತ್ತಿರದಲ್ಲಿ ನಿಂತು ಅವರ ಒಡನಾಡಿಯಾಗಿ ಕೆಲಸ ಮಾಡೋದಿದೆಯಲ್ಲ ಅವರ ಧ್ವನಿಯಾಗಿ ಕೆಲಸ ಮಾಡೋದಿದೆಯಲ್ಲ ಅವರ ನೊಂದ ದಿನ ದಲಿತರ ಕಡ್ಡೇರಿಸುವ ನಿಟ್ಟಿನಲ್ಲಿ ನಿಂತು ಕೆಲಸ ಮಾಡೋದಿದೆಯಲ್ಲ ಅದು ಬಹಳ ದೊಡ್ಡ ಕೆಲಸ ಆ ಕಾರಣಕ್ಕೋಸ್ಕರ ಇವತ್ತು ಈ ಸಭೆಯಲ್ಲಿ ಅವರು ಇದ್ದಾರೆ ಅವರ ಬಗ್ಗೆ ನಾನು ಮಾತನಾಡ್ತೀನಿ ಅಂತ ಹೇಳಿ ಹಾಗೆ ಈ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಕುಟುಂಬ ಜನರು ಎಲ್ಲ ಸೀನಿಯರ್ ಇದ್ದಾರೆ ಜ್ಯೋತಿ ಮೇಡಮ್ ಇವರ ಇನ್ನೊಬ್ರು ಮೇಡಮ್ ಅವರು ನಮ್ಮ ಬಹಳ ಮಂಜಮ್ಮ ಜ್ಯೋತಿ ಅವರು ಬಹಳ ನಮಗೆ ತೀರಾ ಆತ್ಮೀಯವಾಗಿ ಬರ್ತವರು ಅವರ ಫ್ಯಾಮಿಲಿ ಅವರು ಕೂಡ ಬಂದಿದ್ದಾರೆ ಈ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬೇರೆ ಬೇರೆ ಸ್ಥಾನಗಳಿಂದ ಬಂದಿದ್ದೀರಿ ಒಂದು ಪತ್ರಕರ್ತರ ದಿನಾಚರಣೆಯ ಸಂದರ್ಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಪತ್ರಿಕಾ ದಿನಾಚರಣೆಯ ಶುಭಾಶಯಗಳನ್ನು ಕೋರಬಯಸ್ತೇನೆ ಏಕೆಂದರೆ 1843ರಲ್ಲಿ ಅರ್ಮನ್ ಮುಕ್ಲಿನ್ ಅಂತೇಳಿ ಒಬ್ಬ ಪಾದ್ರಿ ಹುಟ್ಟಾಗ್ತಂತ ಕನ್ನಡದ ಪತ್ರಿಕೆ ಮೊಟ್ಟ ಮೊದಲ ಪತ್ರಿಕೆ ಜುಲೈ 1ನೇ ತಾರೀಕು ಅದು ಮಂಗಳೂರಿನಲ್ಲಿ ಬಂದಂಥದ್ದು ಪತ್ರಿಕೆ ಮಂಗಳೂರು ಸಮಾಚಾರ ಅಂತೇಳಿ ಆ ಪತ್ರಿಕೆಯ ಹೆಸರು ಆ ಕಾರಣಕ್ಕೋಗಿ ಕರ್ನಾಟಕದ ಕನ್ನಡದ ಪತ್ರಿಕೋದ್ಯಮದ ಇತಿಹಾಸದ ಮೇಲುಗಲ್ಲು ಇಲ್ಲಿಂದ ಶುರುವಾಗ್ತಿರುತ್ತೆ ಮಂಗಳೂರಿಂದ ಶುರುವಾಗುತ್ತೆ ಮಂಗಳೂರಿಗೂ ಬಳ್ಳಾರಿಗೂ ಅವಿನಾಭವ ನಂಟಿ ಇದೆ ಜನರಿಗೆ ಗೊತ್ತಿದೆಯೋ ಇದು ಗೊತ್ತಿಲ್ಲ ಯಾವ ಪತ್ರಿಕೆಯನ್ನ ಕನ್ನಡ ಪತ್ರಿಕೋದ್ಯಮದಲ್ಲಿ ಪ್ರಪ್ರಥಮ ಬಾರಿಗೆ ಹುಟ್ಟಾಕಿದಂತ ಅಮ್ಮನ್ ಮೋಗ್ಲಿನ್ ಸೇವೆ ಸಲ್ಲಿಸಿದ್ದು ಬಳ್ಳಾರಿ ಅನಂತರ ಅವನು ಅಲ್ಲಿ ಮಂಗಳೂರಿಗೆ ಹೋಗಿ ಇಲ್ಲೂ ಕೂಡ ಅವನ ಸರ್ವಿಸ್ ಇದೆ ಬಳ್ಳಾರಿಯಲ್ಲಿ ಒಂದು ಸರ್ವಿಸ್ ಮಾಡೋದು ಹಾಗಾಗಿ ಬಳ್ಳಾರಿಗೂ ಮತ್ತೆ ಈ ಮಂಗಳೂರಿಗೂ ಅವಿನಾಭಾವ ಸಂಬಂಧ ಇದೆ
ಸಂದರ್ಭದಲ್ಲಿ ಕನ್ನಡ ಪತ್ರಿಕೋದ್ಯಮ ಮೊದಲ ಪತ್ರಿಕೆ ಬಂದ ದಿನದಿಂದ ಇವತ್ತಿನವರೆಗೆ ಅನೇಕ ಮಕ್ಕಳುಗಳನ್ನ ಭಜನೆಗಳನ್ನ ಬದಲಾಯಿಸ್ತಾ ಬಂದಿದೆ. ಪತ್ರಕರ್ತರು ಅವತ್ತಿನ ಸಂದರ್ಭದಲ್ಲಿ ಇದ್ದಂಥ ಬದ್ಧತೆ ಬೇರೆ, ಇವತ್ತಿನ ಸಂದರ್ಭದಲ್ಲಿ ಇರುವಂಥ ಬದ್ಧತೆಗಳು ಬೇರೆ, ಆದ್ಯತೆಗಳು ಕೂಡ ಬೇರೆ. ಸ್ವತಂತ್ರ ಪೂರ್ವದಲ್ಲಿ ನಮಗೆ ಒಂದು ಧ್ಯೇಯ ಇತ್ತು, ಉದ್ದೇಶ ಇತ್ತು, ದೇಶಕ್ಕಾಗಿ ದುಡಿತ ಇತ್ತು, ಸಾಮಾಜಿಕ ಕಳಕಳಿ ಇತ್ತು, ಎಲ್ಲವೂ ಇತ್ತು. ಒಂದು ಸೇವೆಗಾಗಿ ಪತ್ರಕರ್ತರ ವೃತ್ತಿ ಅಂತೇಳಿ ಇತ್ತು. ಆದರೆ ಇವತ್ತು ಆ ಥರ ಸ್ಥಿತಿ ಇಲ್ಲ. ಪತ್ರಿಕಾ ರಂಗ, ಕ್ರೀಡಾ ರಂಗ ಎಲ್ಲವೂ ರಂಗಗಳಾಗಿತ್ತು. ಆದರೆ ಇವತ್ತು ಪತ್ರಿಕೋದ್ಯಮ ಆಗಿದೆ, ಅದು ಒಂದು ಉದ್ಯಮ ಆಗಿದೆ. ಕ್ರೀಡೆ ಅದು ಕೂಡ ಉದ್ಯಮ ಆಗಿದೆ. ಎಲ್ಲವೂ ಕೂಡ ಪ್ರತಿಯೊಂದು ಕ್ಷೇತ್ರನೂ ಕೂಡ ಉದ್ಯಮವಾಗಿ ಪರಿವರ್ತನೆ ಹೊಂದಿದೆ. ಇಂಥ ಹೊತ್ತಿನಲ್ಲಿ, ಇಂಥ ಕಾಲಘಟ್ಟದಲ್ಲಿ ಪತ್ರಕರ್ತರಾಗಿ ನಾವು ಹೇಗೆ ಇರಬೇಕು ಅನ್ನೋದು ಕೂಡ ಬಹಳ ಮುಖ್ಯ. ಇಂದಿನ ಸಂದರ್ಭದಲ್ಲಿ ಪತ್ರಿಕೆಗಳಲ್ಲಿ ಸುದ್ದಿಗಳನ್ನು ಕಳಿಸ್ಲಿಕ್ಕೆ ನಾವು ಒಂದು ಪತ್ರಿಕೆಗೆ ಸುದ್ದಿ ಬರಲು ಅದನ್ನು ಬೆಂಗಳೂರಿಗೆ ಕಳಿಸ್ಬೇಕು ಅಂದರೆ ಅಥವಾ ರಾಜ್ಯಮಟ್ಟದ ಪತ್ರಿಕೆ ಕಳಿಸ್ಬೇಕು ಅಂದರೆ ಸಂಬಂಧಪಟ್ಟ ಬಸ್ಸಿಗೆ ಆಯ್ಕೆ ಅದು ಹೋಯ್ ಕಳಿಸ್ತಾ ಇಲ್ವಾ ನೋಡಿ, ಯಾರೋ ಒಬ್ಬ ಫೋಟೋ ತೆಗೆದಿದ್ದು ನಾವು ನಂತರ ಹೋಯ್ ಗಾಳಿ ಬೇಳೆಯ ಫೋಟೋ ತಗೊಂಡು ಅದಕ್ಕೆ ಕಳಿಸಿ ಆ ಪತ್ರಿಕೆಯಲ್ಲಿ ಸುದ್ದಿ ಸ್ವಾಮೀಜಿ ಎರಡು ದಿನ ಮೂರು ದಿನ ಅಥವಾ ಒಂದು ವಾರ ಆಯ್ತು ಬಿಟ್ಟು ಬಂದರೂ ಕೂಡ ಅದು ತಾಜಾ ಸುದ್ದಿ ಅಂತೇಳಿ ಓದುವಂಥ ಕಾಲಘಟ್ಟ ಇತ್ತು. ಆದರೆ ಇವತ್ತು ಈ ಕ್ಷಣದ ಸುದ್ದಿ, ಈ ನಾವು ಉದ್ಘಾಟನೆ ಮಾಡಿದ್ವಿ ಈ ಕ್ಷಣದಲ್ಲೇ ಇಡೀ ಸಾಮಾಜಿಕ ವಲಯದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲೇ ಈ ಜಗತ್ತನ್ನೇ ಅವಧಿ ಬಂದಿರುವಂಥ ಸುದ್ದಿಗೆ ಆ ಫೋಟೋ ಸಿಗುತ್ತೆ. ಇಲ್ಲಿ ನಡೀತಾ ಇರುವಂಥ ಕಾರ್ಯಕ್ರಮದ ಲೈವ್ ಕೂಡ ಸಿಗುತ್ತೆ. ಬೇರೆ ನಡೀತಾ ಇದೆ, ಬೇರೆ ಕೇಳಿದ್ರೆ ಯಾವುದೋ ಮೂಲೆಯಲ್ಲಿ ಜಗತ್ತಿನ ಇಂಗ್ಲೆಂಡ್ ಅಥವಾ ಅಮೆರಿಕದ ಸುಲ್ತಂತವರು ಕೂಡ ಇದನ್ನು ನೇರವಾಗಿ ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇರುವಷ್ಟರ ಮಟ್ಟಿಗೆ ನಮ್ಮ ಪತ್ರಿಕೋದ್ಯಮದಲ್ಲಿ ಎಲ್ಲ ರೀತಿಯ ಅವಕಾಶಗಳು ಕೂಡ ಇವತ್ತು ವಿದ್ಯುನ್ಮಾನ ಮಾಧ್ಯಮದಿಂದ ಇರೋದ್ರಿಂದ ಎಲ್ಲ ಸೋಷಿಯಲ್ ಮೀಡಿಯಾದಿಂದ ಇರೋದು ಎಲ್ಲವೂ ಕೂಡ ಅವಕಾಶಗಳು ಸಾಧ್ಯತೆಗಳು ಸುದ್ದಿಗಳನ್ನು ಹುಡುಕಿ ಹೋಗುವಂಥ ಕಾಲಘಟ್ಟ ಇತ್ತು. ಸುದ್ದಿಗಾಗಿ ಎಲ್ಲ ಕಡೆ ಹುಡುಕೊಂಡು ಯಾವುದಾದ್ರು ರಕ್ಷಣೆ ಅದರಲ್ಲಿ ಹೋಗೋದಕ್ಕೆ ಬರೋದಕ್ಕೆ ವಾಹನದ ವ್ಯವಸ್ಥೆ ಇಲ್ಲದೆ ಒದಾಡೋದಂಥ ಕಾಲಘಟ್ಟಗಳಿತ್ತು. ಆದರೆ ಇವತ್ತು ಸುದ್ದಿ ನಮ್ಮಿರುವಲ್ಲಿಗೆ ರಾಶಿ ರಾಶಿ ಸುದ್ದಿ ಬರುತ್ತೆ. ಯಾವುದೋ ಒಂದು ಘಟನೆ ನಡೆದರೆ ಯಾವ್ದಾರ ಒಂದು ದೂರದಲ್ಲಿ ಸಿಕ್ಕಿದ್ರಲ್ಲ ಅಥವಾ ಇನ್ನೆಲ್ಲೋ ಒಂದು ಕಡೆ ಘಟನೆ ನಡೆದ್ರೆ ತಕ್ಷಣವೇ ಅಲ್ಲೇ ಯಾರೋ ಒಬ್ಬ ದಾರಿಯಲ್ಲಿ ಹೋಗುವ ಅಥವಾ ಯಾರೋ ಒಬ್ಬ ಹುಡುಗ ಅಥವಾ ಯಾರೋ ಇನ್ನೊಬ್ರು ಅದು ನೋಡಿದ ತಕ್ಷಣ ಅವನ ಮೊಬೈಲಲ್ಲಿ ತಕ್ಷಣವೇ ಅದನ್ನ ಕೂಡ ತೆಗಿತಾನೆ ಅಥವಾ ಅಲ್ಲೇ ಆಕ್ಸಿಡೆಂಟ್ ಆದರೆ ಅದನ್ನು ಲೈವ್ ಕೊಡ್ತಾನೆ ಅದೇ ಥರ ಹಿಂಗಾಗಿದೆ ಅಂತೇಳಿ ಎಲ್ಲವೂ ಕೂಡ ಮಾಹಿತಿಗಳು ಸುದ್ದಿ ನನಗೆ ತಕ್ಷಣವೇ ಬಂದು ನನ್ನದು ಹೇಳ್ತಾ ಇರ್ತದೆ. ಈ ನಾಳೆ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಹಂತದಲ್ಲಿ ಚರ್ಚೆಗಳಾಯಿತು. ಅಂತ ಹೊತ್ತಿನಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರುಗಳು ಕೂಡ ನ್ಯಾಯವನ್ನ ಕೇಳಿ ಮಾಧ್ಯಮದ ಎದುರುಗಡೆ ಬಂದು ಫಸ್ಟ್ ಪ್ರೆಸ್ ಮೀಟ್ ಮಾಡಿದ ಮಾಧ್ಯಮದ ಎದುರುಗಡೆ ನೆನಪಲ್ಲಿ ಸುಪ್ರೀಂ ಕೋರ್ಟ್ ಲೈವ್ ಪ್ರೆಸ್ ಮೀಟ್ ಮಾಡಿದ್ರು ನ್ಯಾಯಾಧೀಶರುಗಳು. ಅಂದ್ರೆ ಈ ಪತ್ರಿಕೋದ್ಯಮಕ್ಕೆ ಆ ಎತ್ತರದ ಗೌರವ ಇದೆ, ಆ ಎತ್ತರದ ಜನತೆ ಇದೆ, ಆ ಎತ್ತರದ ಪ್ರೀತಿ ನಾವು ಬೆಳೆಸ್ಕೋಬೇಕಾದ ಅಗತ್ಯ ಇದೆ. ಸಮಾಜದಲ್ಲಿ ಪ್ರೀತಿ ಇರುವ ಖಂಡಿತ ಇದೆ. ಒಬ್ಬ ಪತ್ರಕರ್ತನಿಗೆ ಕೊಡುವಂತ ಗೌರವ ಪ್ರೀತಿ ಎಲ್ಲವನ್ನೂ ಸಮಾಜ ನಮಗೆ ಕೊಡುತ್ತೆ. ಆದರೆ ಅದಕ್ಕೆ ಬದುವಾಗಿ ನಾವು ನಡ್ಕೊಳ್ಳುವಂತ ನಿಟ್ಟಿನಲ್ಲಿ ನಾವು ಅಧ್ಯಯನ ಇರಬೇಕು. ಈ ದೃಷ್ಟಿಯಲ್ಲಿ ನಾವು ಪತ್ರಕರ್ತರಾದಂಥವರು ಬಹಳ ಎಚ್ಚರದ ಹೆಜ್ಜೆಗಳಲ್ಲಿ ಇರಬೇಕು. ಬಹುಶಃ ಭಾರತೀಯ ಪತ್ರಿಕೋದ್ಯಮದಲ್ಲಿ ನಿಮ್ಮೆಲ್ಲರಿಗೆ ಗೊತ್ತಿರಾಗಿ ಬಹಳ ದೊಡ್ಡ ಹೆಸರು ಪತ್ರಕರ್ತರಿದ್ದಾರೆ. ನಿಮಗೆ ಗೊತ್ತಿದೆ ಅವರು ಯಾರು ಹೇಳಿ ಮಾಡಲಿಕ್ಕು ಒಂದು ಮಹಾತ್ಮ ಗಾಂಧೀಜಿ ಮತ್ತು ಇನ್ನೊಂದು ಬಿ ಆರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ದೇಶದ ಮಹಾನ್ ಪತ್ರಕರ್ತರು, ಈ ದೇಶದ ಮಹಾನ್ ಪತ್ರಕರ್ತರಾಗಿ ಈ ದೇಶದ ಬಗ್ಗೆ ತನ್ನ ಕಟಿಬದ್ಧತೆಗಳನ್ನು ಇಟ್ಕೊಂಡು ಒಂದು ಚಳವಳಿಯನ್ನ ರೂಪಿಸಿ ಒಂದು ಸಂವಿಧಾನವನ್ನು ಕೂಡ ಕೊಟ್ಟಂತವರು ಮೂಲತಃ ಪತ್ರಕರ್ತರು ಜ್ಞಾಪಿಸ್ಕೊಳ್ಳಿ. ಹಾಗಾಗಿ ಈ ವೃತ್ತಿಯನ್ನ ದಯಮಾಡಿ ಯಾರಾದರೂ ಶೋಕಿಗಾಗಿ ಬಂದಿದ್ರೆ ಬೇಜವಾಬ್ದಾರಿಯಿಂದ ಮಾಡಿದ್ರೆ ದಯವಿಟ್ಟು ತಂದೆಯ ಕಾರಣಕ್ಕಾಗಿ ಈ ವೃತ್ತಿಯನ್ನು ಮಾಡಿದ್ರೆ ದಯವಿಟ್ಟು ಮಾಡಬೇಕು. ಬಿಟ್ಟೋಗಿ ವೃತ್ತಿ ಗೌರವ ಬರುತ್ತೆ. ದಯಮಾಡಿ ಈ ವೃತ್ತಿಯ ಮೇಲೆ ಬಂದಿರೋ ನಾನು ಒಬ್ಬ ಒಳ್ಳೆ ಪತ್ರಕರ್ತ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಖಂಡಿತ ಸಾಧ್ಯ ಇದೆ. ಬಹಳ ದೊಡ್ಡ ವಿಚಾರ ಅಲ್ಲ. ಸತ್ಯದ ಹಾದಿಯಲ್ಲಿ ಅಥವಾ ಪ್ರಾಮಾಣಿಕವಾದ ಹೆಜ್ಜೆಯನ್ನು ಇಡೋದ್ರಲ್ಲಿ ಖಂಡಿತ ಈ ಜನ ನಿಮ್ಗೆ ಎಲ್ಲರೂ ಕೂಡ ನಮ್ಮ ಜನಮೆಚ್ಚುಗೆ ಪಾತ್ರ ಆಗುವಂತ ಅವಕಾಶಗಳು ಇದ್ದೇ ಇರುತ್ತೆ. ಬದಲಾವಣೆ ಅನ್ನೋದು ಎಲ್ಲಿಂದಲೂ ಬರೋದಿಲ್ಲ. ನನ್ನ ಮನಸ್ಸಿನ ಒಳಗಡೆ ಬದಲಾವಣೆ ಬರಬೇಕು. ನನ್ನ ಮನಸ್ಸಿನ ಒಳಗಡೆ ಒಬ್ಬ ನ್ಯಾಯಾಧೀಶ ಇದ್ದಾನೆ,
ಹೌದು ನಾನು ಹೋಗ್ತಾ ಇರೋ ದಾರಿ ಸರಿ ಇದೆ ಸರಿ ಇಲ್ಲ ಅಂತ ಒಂದು ಕ್ಷಣ ಕೇಳಿ ನಿಮ್ಮ ಮನಸ್ಸನ್ನು ಕೇಳಬೇಡಿ. ನಿಮ್ಮದೇ ಪರಿವರ್ತನೆ ಬರುತ್ತೆ. ನಾನೇ ಒಬ್ಬ ಒಳ್ಳೆ ಪತ್ರಕರ್ತ ಆಗಿ ರೂಪುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಈ ದೃಷ್ಟಿಯಲ್ಲಿ ನಮ್ಮ ಪತ್ರಕರ್ತರ ವೃತ್ತಿಯಲ್ಲಿ ನಾವು ಹೆಜ್ಜೆಯನ್ನ ಇರುವ ಕೆಲಸವನ್ನ ಇವತ್ತಿನ ಸಂದರ್ಭದಲ್ಲಿ ಮಾಡಬೇಕಾದ ಅರ್ಥ ಅಗತ್ಯ ಇದೆ. ಯಾಕೆಂದ್ರೆ ತುಂಬಾ ಕಡೆ ಒಂದ್ ಕಡೆ ಎಲ್ಲ ಕಂಪ್ಲೇಂಟ್ಸ್ಗಳು ಮತ್ತೆ ಸಹಾಯ ಸುಮ್ಮನೆ ವಿಸಿಟಿಂಗ್ ಕಾರ್ಡ್ ಇರ್ತಾರೆ ಅಥವಾ ಇದು ಮಾಡ್ತಾರೆ ಬೆದರಿಕೆ ಹಾಕ್ತಾರೆ ಇಲ್ಲ ಇಟ್ಕೊಳ್ದೆ ನಾಳೆ ನಿಮ್ ಬಗ್ಗೆ ಹೆಂಗ್ ಬರೀತಿ ಹಿಂಗ್ ಬರೀತಿ ಎದುರಿಸ್ತಾರೆ. ಇದೆಲ್ಲ ಪತ್ರಿಕೋದ್ಯಮದ ಕೆಲಸ. ಇದೆಲ್ಲ ಈ ನಿಟ್ಟಿನಲ್ಲಿ ನಮ್ಮ ಪತ್ರಕರ್ತ ಯಾವ ಪತ್ರಕರ್ತರನ್ನ ಈ ಸಮಾಜ ನಂಬಿದೆಯೋ ನೋಡಿ, ಸಮಾಜದಲ್ಲಿ ಎಲ್ಲರೂ ವೈದ್ಯರಾಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ವಕೀಲರಾಗಕ್ಕೆ ಸಾಧ್ಯ ಇಲ್ಲ, ಅಥವಾ ಎಲ್ಲರೂ ಕೂಡ ಸ್ವಾಮೀಜಿಗಳಾಗ ಸಾಧ್ಯ ಇಲ್ಲ, ರಾಜಕಾರಣಿಗಳಾಗ ಸಾಧ್ಯ ಇಲ್ಲ. ಪತ್ರಕರ್ತರನ್ನ ಒಂದು ಗ್ರೀನ್ ಲೇಯರ್ ಡಿ ಬಳ್ಳಾರಿ ಜಿಲ್ಲೆಯ 15 ಲಕ್ಷ 20 ಲಕ್ಷ ಜನರಿದ್ರೆ ಒಂದು ಹೆಚ್ಚು ಅಂದ್ರೆ ಒಂದು 400-500 ಜನ ಪತ್ರಕರ್ತರು ಬರ್ಬೋದು.